ಧನಂಜಯ್ ಅಮೃತ ನಿಜಕ್ಕೂ ಲವ್ ಮಾಡ್ತಿದ್ದಾರಾ ಏನಿದು ಸುದ್ದಿ ಎಲ್ಲ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುನ್ನ ಈ ಜೋಡಿಗಳು ಆದಷ್ಟು ಬೇಗ ಮದುವೆಯಾಗಲಿ ಎಂದು ಹಾರೈಸಿ ತಪ್ಪದೇ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ನಮಗೆ ಕಾಮೆಂಟ್ ಮಾಡಿ ಹೌದು ರಮ್ಯಾ ಅವರ ಮಾತುಗಳನ್ನು ಕೇಳಿ ಎಲ್ಲರಿಗೂ ಧನಂಜಯ್ ಅಮೃತ ನಿಜಕ್ಕೂ ಲವ್ ಮಾಡ್ತಿದ್ದಾರಾ ಎಂಬ ಅನುಮಾನ ಕಾಡುತ್ತಿದೆ ಧನಂಜಯ್ ಹಾಗೂ ಅಮೃತ ಅಯ್ಯಂಗಾರ್ ಇಬ್ಬರು ಪ್ರೀತಿಸುತ್ತಿದ್ದಾರೆ ಆದರೆ ಇಬ್ಬರು ತಮ್ಮ ಪ್ರೀತಿಯ ವಿಚಾರವನ್ನು ಒಪ್ಪಿಕೊಳ್ಳಲು ಮಾತ್ರ ರೆಡಿ ಇಲ್ಲ ಎಂಬ ಮಾತುಗಳು ಬಹಳ ದಿನಗಳಿಂದ ಕೇಳಿಬರುತ್ತಿದೆ ಡಾಲಿ ಧನಂಜಯ್ ಇಪ್ಪತ್ತೈದನೇ ಸಿನಿಮಾ ಗುರುದೇವ್ ಹೊಯ್ಸಳ ಸಿನಿಮಾ ಇಂದು ತೆರೆ ಕಂಡಿದೆ ಸಿನಿಮಾ ನೋಡಿದವರು ಚಿತ್ರದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ ಸ್ಯಾಂಡಲ್ವುಡ್ ಮೋಹಕ ತಾರೆ ನಟಿ ರಮ್ಯಾ ಕೂಡ ಚಿತ್ರ ನೋಡಿ ಧನಂಜಯ್ ಅಮೃತ ಅಯ್ಯಂಗಾರ್ ಹಾಗೂ ಇನ್ನಿತರ ಕಲಾವಿದರ ನಟನೆಗೆ ಕಾಂಪ್ಲಿಮೆಂಟ್ಸ್ ನೀಡಿದ್ದಾರೆ ಚಿತ್ರ ನೋಡಿದ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ರಮ್ಯಾ ಡಾಲಿ ಹಾಗೂ ಅಮೃತ ನಡುವೆ ಲವ್ ಇರಬಹುದು ಎನ್ನುವಂತೆ ಮಾತನಾಡಿದ್ದಾರೆ ರಮ್ಯಾ ಅವರ ಮಾತುಗಳನ್ನು ಕೇಳಿ ಎಲ್ಲರಿಗೂ ಧನಂಜಯ್ ಅಮೃತ ನಿಜಕ್ಕೂ ಲವ್ ಮಾಡುತ್ತಿದ್ದಾರೆ ಎಂಬ ಅನುಮಾನ ಕಾಡುತ್ತಿದೆ ಧನಂಜಯ್ ಹಾಗೂ ಅಮೃತ ಅಯ್ಯಂಗಾರ್ ಇಬ್ಬರು ಪ್ರೀತಿಸುತ್ತಿದ್ದಾರೆ ಆದರೆ ಇಬ್ಬರು ತಮ್ಮ ಪ್ರೀತಿಯ ವಿಚಾರವನ್ನು ಒಪ್ಪಿಕೊಳ್ಳಲು ಮಾತ್ರ ರೆಡಿಯಿಲ್ಲ ಎಂಬ ಮಾತುಗಳು ಬಹಳ ದಿನಗಳಿಂದ ಕೇಳಿಬರುತ್ತಿದೆ ಇತ್ತೀಚೆಗೆ ಸುದೀಪ್ ಕೂಡ ಗುರುದೇವ್ ಹೊಯ್ಸಳ ಸಿನಿಮಾ ಕಾರ್ಯಕ್ರಮದಲ್ಲಿ ಅಮೃತ ವಿಚಾರದಲ್ಲಿ ಡಾಲಿ ಕಾಲೆಳೆದಿದ್ದರು ಇದೀಗ ರಮ್ಯಾ ಆಡಿರುವ ಮಾತುಗಳು ಕೂಡ ಇಬ್ಬರ ಲವ್ ಸೀಕ್ರೆಟ್ ಬಿಚ್ಚಿಟ್ಟ ಹಾಗೆ ಇದೆ ಗುರುದೇವ್ ಹೊಯ್ಸಳ ಚಿತ್ರದಲ್ಲಿ ಅಮೃತ ಹಾಗೂ ಧನಂಜಯ್ ಗಂಡ ಹೆಂಡತಿಯಾಗಿ ನಟಿಸಿದ್ದಾರೆ ಇದೇ ಪ್ರಶ್ನೆ ರಮ್ಯಾಗೆ ಮಾಧ್ಯಮದವರಿಂದ ಎದುರಾಯಿತು ಚಿತ್ರದಲ್ಲಿ ಧನಂಜಯ್ ಹಾಗೂ ಅಮೃತ ಕೆಮಿಸ್ಟ್ರಿ ಹೇಗಿದೆ ಎಂಬ ಪ್ರಶ್ನೆಗೆ ಉತ್ತರಿಸಿದ ರಮ್ಯಾ ಸಿನಿಮಾ ನನಗೆ ಬಹಳ ಇಷ್ಟವಾಯಿತು ಪತಿ ಪತ್ನಿಯಾಗಿ ಧನಂಜಯ್ ಹಾಗೂ ಅಮೃತ ಇಬ್ಬರ ಕೆಮಿಸ್ಟ್ರಿ ಬಹಳ ಚೆನ್ನಾಗಿದೆ ಇಬ್ಬರ ಆಕ್ಟಿಂಗು ಹತ್ತಕ್ಕೆ ಹತ್ತು ಮಾರ್ಕ್ಸ್ ನೀಡುತ್ತೇನೆ ಇಬ್ಬರ ಆಫ್ ಸ್ಕ್ರೀನ್ ಕೆಮಿಸ್ಟ್ರಿ ಕೂಡ ಚೆನ್ನಾಗಿದೆ ಎಂದು ಹೇಳಿದ್ದಾರೆ ಈ ಮಾತುಗಳನ್ನು ಕೇಳಿದರೆ ಇಬ್ಬರು ಲವ್ನಲ್ಲಿರೋದು ಪಕ್ಕಾ ಎನ್ನಲಾಗುತ್ತಿದೆ ಕೆಲವು ದಿನಗಳ ಹಿಂದೆ ನಡೆದ ಟ್ರೇಲರ್ ಬಿಡುಗಡೆ ಕಾರ್ಯಕ್ರಮಕ್ಕೆ ಸುದೀಪ್ ಕೂಡ ಆಗಮಿಸಿದ್ದರು ಈ ವೇಳೆ ಸುದೀಪ್ ಅಮೃತ ಧನಂಜಯ್ ಬರ ಕಾಲೆಳೆದರು ಅಮೃತ ವೇದಿಕೆ ಮೇಲೆ ಬಂದು ಸಿನಿಮಾ ಬಗ್ಗೆ ಹೆಚ್ಚು ಮಾತನಾಡದೆ ಧನಂಜಯ್ ಬಗ್ಗೆ ಮಾತನಾಡಿದ್ರಿ ಪಾತ್ರವನ್ನು ಹೊಗಳುತ್ತಿದ್ರು ವೈಯಕ್ತಿಕವಾಗಿ ಹೊಗಳುತ್ತಿದ್ರೋ ಗೊತ್ತಿಲ್ಲ ಆದರೆ ನೀವು ಮಾತ್ರ ತುಂಬಾ ಖುಷಿಯಲ್ಲಿದ್ರಿ ಆದರೆ ನೀವು ಇಷ್ಟೆಲ್ಲ ಹೇಳಿದರೂ ನಿಮ್ಮ ಬಗ್ಗೆ ಧನಂಜಯ್ ಏನೂ ಹೇಳಲಿಲ್ಲ ನನಗಿದು ಕೊಂಚ ಬೇಸರ ಅನಿಸಿತು ಈ ವೇದಿಕೆ ಮೇಲೆ ಧನಂಜಯ್ ಚೆನ್ನಾಗಿ ಕಾಣ್ತಿದ್ದಾರೆ ಲುಕ್ ಚೆನ್ನಾಗಿದೆ ಎಂದು ಅಮೃತ ನಾಲ್ಕು ಸಲ ಮೆನ್ಷನ್ ಮಾಡಿದ್ರು ಆದರೆ ಧನಂಜಯ್ ಮಾತ್ರ ಹೆಚ್ಚೇನೂ ಹೊಗಳಲಿಲ್ಲ ಎಂದರು ಇದಕ್ಕೆ ಪ್ರತಿಕ್ರಿಯಿಸಿದ ಧನಂಜಯ್ ನಾನು ಮತ್ತು ಅಮೃತ ಒಟ್ಟಿಗೆ ಮೂರು ಸಿನಿಮಾಗಳಲ್ಲಿ ನಟಿಸಿದ್ದೇವೆ ಅದ್ಭುತವಾಗಿ ಅಭಿನಯಿಸಿದ್ದಾರೆ ಎನ್ನುತ್ತಿದ್ದಂತೆ ಮತ್ತೆ ಮಧ್ಯ ಪ್ರವೇಶಿಸಿದ ಸುದೀಪ್ ನೀವಕ್ಕೆ ಬರೀ ಧನಂಜಯವರೊಂದಿಗೆ ನಟಿಸ್ತೀರಾ ಎಂದು ಅಮೃತಾಗೆ ಪ್ರಶ್ನಿಸಿದರು ಇದಕ್ಕೆ ಪ್ರತಿಯಾಗಿ ಸರ್ ಅದನ್ನು ನಿರ್ದೇಶಕರು ಮತ್ತು ನಿರ್ಮಾಪಕರಿಗೆ ಕೇಳಿ ಎಂದರು ಧನಂಜಯ್ ಹೀಗೆ ಸುದೀಪ್ ಹಾಗೂ ಧನಂಜಯ್ ಮಾತುಗಳು ಅಲ್ಲಿ ನೆರೆದಿದ್ದವರನ್ನು ನಗೆಗಳಲಲ್ಲಿ ತೇಲುವಂತೆ ಮಾಡಿತು ನೋಡಿದ್ರಲ್ಲ ಸ್ನೇಹಿತರೆ ಈ ಬಗ್ಗೆ ನೀವೇನು ಹೇಳ್ತೀರಾ ನಿಮಗೂ ಕೂಡ ಈ ಜೋಡಿ ಇಷ್ಟವಾಗಿದ್ರೆ ಆದಷ್ಟು ಬೇಗ ಮದುವೆಯಾಗಲಿ ಎಂದು ಹಾರೈಸಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಧನ್ಯವಾದಗಳು ಶುಭ